ಹಲೋ, ನಮಸ್ಕಾರ. ನಮ್ಮ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ, ಸ್ನೇಹಿತರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ 15 ತಾರೀಕು ನಡೆದಂತಹ ಚುನಾವಣೆಯಲ್ಲಿ ಸುಮಾರು 84,500 ಮತಗಳನ್ನ ಹಾಕಲಿಕ್ಕೆ ಬಹಳ ಶ್ರಮ ಪಟ್ಟು ಸುಮಾರು 3-4 ತಿಂಗಳಿಂದ ಏನು ಸಂಘಟನೆ ಮಾಡಿ ಒಂದಷ್ಟು ಗೆಲ್ಲೇಬೇಕು ಅನ್ನತಕ್ಕಂಥ ಹಠ ಇಟ್ಟುಕೊಂಡು ತಾವೆಲ್ಲರೂ ಕೂಡ ಶ್ರಮ ಹಾಕಿ ಇವತ್ತು ಪಕ್ಷವನ್ನು ದೊಡ್ಡ ಮಟ್ಟಕ್ಕೆ ಇವತ್ತೇನು ತಂದಿದ್ದೀರೋ. ಯಾಕಂದ್ರೆ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ 18 ನಡೆದಂತ ಚುನಾವಣೆಯಲ್ಲಿ 82,000 ವೋಟ್ ತಂದಿದ್ವಿ. ಈ ವರ್ಷ 23 ನಡೆದಂತ ಚುನಾವಣೆಯಲ್ಲಿ 84,500 ಅಥವಾ 7,000 ಇನ್ನೂ ಹೆಚ್ಚು ತಗೊಂಡಿದ್ವಿ ವೋಟ್ಗಳನ್ನ. ಸೊ ಹಾಗಾಗಿ ನಿಮ್ಮೆಲ್ಲರೂ ಶ್ರಮ ಇದಕ್ಕೆ ಕಾರಣ ಆಗ್ತದೆ. ಸೊ ದಯವಿಟ್ಟು ನಾನು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು, ಗೊಂದಲ ಇಟ್ಕೋಬಿಡಿ, ಯಾವುದು ಗೊಂದಲ ಬೇಡ, ಧೈರ್ಯವಾಗಿರಿ, ಆತಂಕ ಬೇಡ. ಈ ಸೋಲು ಗೆಲುವು ಅನ್ನುವಂಥದ್ನ ಜೆಡಿಎಸ್ನಲ್ಲಿ ಕುಮಾರಣ್ಣ ದೇವೇಗೌಡರು ಕಂಡಿರುವಂಥದ್ದು, ಮತ್ತೆ ಚನ್ನಗಪ್ಪವ್ರ ಕುಟುಂಬದವರು ಕೂಡ ಬಹಳಷ್ಟು ಸೋಲು ಗೆಲುವು ಏರುಪೇರು ಅನ್ನೋಂಥದ್ದು ಸಹಜವಾಗಿ ರಾಜಕಾರಣ ಇದೆ. ಇವತ್ತು ನಾವು ಗೆಲ್ತೀವಿ, ನಾಳೆ ಇನ್ನೊಂದ್ಸಲ ಸೋಲ್ತೀವಿ, ಸಹಜ ಅದು ಪಾಲಿಟಿಕ್ಸ್ ಅಲ್ಲಿ, ಏನಂದ್ರೆ ಶಾಶ್ವತ ಅಲ್ಲ. ಸೊ ಎಲ್ಲರೂ ಕೂಡ ಸೋತಿರೋದನ್ನ ಏನಕ್ಕೆ ಸೋತ್ವಿ ಅನ್ನತಕ್ಕಂಥ ಪರಾಮರ್ಶೆ ಮಾಡಿ ಅದನ್ನ ಮುಂದೆ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನತಕ್ಕಂಥದ್ದು ಸರಿಪಡಿಸುವಂತ ಕೆಲಸ ನಾವು ನೀವೆಲ್ಲ ಒಟ್ಟಿಗೆ ಸಿಸ್ಮಾನನು. ಕೆಲವು ದಿವಸ ನನಗೆ ಸ್ವಲ್ಪ ಟೈಮ್ ಕೊಡಿ, ನಂದೇ ಆದಂತಹ ಕೆಲವು ವೈಯಕ್ತಿಕ ಆದಂತಹ ವಿಚಾರಗಳಿದೆ, ಅದೆಲ್ಲ ಸರಿಪಡಿಸ್ಕೊಳ್ತೀನಿ. ಅದಾದ ನಂತರ ನಾನು ಕ್ಷೇತ್ರಕ್ಕೆ ಬರ್ತೇನೆ, ಬಂದು ನಿಮ್ಮ ಜೊತೆ ಮಾತಾಡಿ ಎಲ್ಲ ಒಂದು ಮೀಟಿಂಗ್ ಕರೆದು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಬೈರವ್ ಕೂತ್ಕೊಂಡು ಚರ್ಚೆ ಮಾಡಿ ಏನೇ ಆಗಿರೋಂಥ ಲೋಪದೋಷಗಳು ಸರಿಪಡಿಸ್ಕೋಬೇಕು, ಸರಿಪಡಿಸ್ಕೊಂಡು ನೆಕ್ಸ್ಟ್ ಚುನಾವಣೆಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೋ, ಮತ್ತು ಸಂಘಟನೆ ಬಗ್ಗೆನೋ, ಮತ್ತು ಯಾವ ರೀತಿ ನಾವು ಕಾನ್ಶಿಯಸ್ಲಿ ಇರಬೇಕು ಅನ್ನೋಂಥದ್ದು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸೊ ಯಾರೂ ಆತಂಕ ಕೊಡೋದು ಬೇಡ, ದಯವಿಟ್ಟು ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಮನವಿ ಮಾಡೋದಿಷ್ಟೇ. ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡೋದು ಬೇಡ. ನಾವು ಸೋತಿದ್ದು ಎಷ್ಟು, ಕೇವಲ 1% ಓಟ್ ಅಷ್ಟೇ. ಅವ್ರು 89,000, ನಾವು 84,000 ಅಂದ್ರೆ ಕೇವಲ 1% ಅಷ್ಟು ಓಟ್ನಲ್ಲಿ ನಾವು ವೇರಿಯೇಷನ್ ಆಗಿರುವಂಥದ್ದು, ಅದನ್ನ ಸರಿಪಡಿಸ್ಕೊಳ್ಳೋಣ. ಅದು ಇಸ್ ನಾಟ್ ಸೋ ಈಸಿ. ಸೊ ಹಾಗಾಗಿ ಇದನ್ನು ದೊಡ್ಡ ಮಟ್ಟಕ್ಕೆ ನಾವು 10,000, 20,000, 25,000 ಸೋತಿದ್ರೆ ಸೋಲು ಅನ್ನೋದು ಆಯ್ತು, ಯಾರು ಸೋಲು ಅನ್ನಲ್ಲ, ನಾವು ಕೂಡ ಗೆದ್ದಿದ್ದೇವೆ. ಸೊ ಹಾಗಾಗಿ ಚಿಂತೆ ಮಾಡೋದು ಬೇಡ. ಅದೇನು ನಮ್ಮ ಪಕ್ಷದಲ್ಲಿ ಕುಮಾರಣ್ಣನ ಒಬ್ಬರು ಕರ್ಕೊಂಡು ಬಂದು ಭಾಷಣ ಮಾಡಿಸ್ಬೇಕಷ್ಟೇ ಬಿಟ್ರೆ ವಿನ ಬೇರೆ ಯಾರು ನಮ್ಮಲ್ಲಿ ಬಂದು ಭಾಷಣ ಮಾಡೋಷ್ಟು ಲೀಡರ್ ನಮ್ಮ ಪಕ್ಷದಲ್ಲಿಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಬಿಜೆಪಿನಲ್ಲಿ ಮುಖ್ಯಮಂತ್ರಿಯಿಂದ ಇಟ್ಕೊಂಡು ಕೇಂದ್ರ ಸಚಿವರಿಂದ ಇಟ್ಕೊಂಡು ಮಂತ್ರಿಗಳ ಸಮೇತ ಇಟ್ಕೊಂಡು ಹಲವಾರು ಸಮಾಜದ ನಾಯಕರುಗಳು ಕರ್ಕೊಂಬಂದು ಭಾಷಣ ಮಾಡಿಸಿ, ಸ್ವಾಮೀಜಿಗಳು ಕರ್ಕೊಂಬಂದು ಭಾಷಣ ಮಾಡಿಸಿ, ಎಲ್ಲ ಲೀಡರ್ಗಳನ್ನು ಒಟ್ಟು ಕೂಡಿಸಿ ಅವ್ರು ಸೋತಿದ್ದು ಗೆದ್ದಿದ್ದೆಷ್ಟೋ, ಕೇವಲ 4,000 ಓಟಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ನಾವೇ ಸ್ಟ್ರಾಂಗ್ ಇದ್ದೀವಿ ಅಂತೇಳಿ. ಸೊ ಹಾಗಾಗಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ದ ರಿಯಲ್ ಪಾಲಿಟಿಕ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ನೌ. ಹಿಂದೆ ಅಲ್ಲ, ಹಿಂದೆ ಏನಾಗಿತ್ತು ಪ್ರಶ್ನೆ ಬರೆ, ನಿಜವಾದಂತಹ ರಾಜಕಾರಣ ಏನು ಅನ್ನೋದನ್ನ ಇನ್ನು ಮುಂದಕ್ಕೆ ತೋರಿಸೋಣ. ಯಾಕಂದ್ರೆ ನನಗೆ ಅಧಿಕಾರ ಆಯ್ತು, ನಾನು ಏನು ಮಾಡೋದು ತಪ್ಪಾಗೋದು, ಇನ್ನು ಮುಂದೆ ಆ ವಿರೋಧಿಗಳು ಮಾಡೋದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಕೈಯಾದಂಥವ್ರಲ್ಲ, ಯಾವ ಥರ ವಿರೋಧ ಮಾಡಬೇಕು ಅನ್ನತಕ್ಕಂಥದ್ದನ್ನ ತೋರಿಸ್ತೀವಿ. ವಿರೋಧ ಪಕ್ಷದಲ್ಲಿ ಇದ್ದು ಯಾವ ರೀತಿ ತೋರಿಸ್ಬೇಕೋ ತೋರಿಸ್ತೀನಿ, ಚಿಂತೆ ಮಾಡೋದು ಬೇಡ. ಹಂಗನ್ಬಿಟ್ಟು ಯಾರೋ ವಿರೋಧಿಗೆ ಎದ್ದ ತಕ್ಷಣ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ಕೊಳ್ಳೋದು, ಈಗ ನಿನ್ನೆ ನೋಡಿದ್ದೀನಿ ಆಗಲೇ ಒಂದು ಕಡೆ ಶುರು ಆಗುತ್ತೆ, ಸ್ವಲ್ಪ ದಿವಸ ಕಳೀರಿ, ನಾನು ಬರ್ತೀನಿ, ಫೀಲ್ಡಿಗೆ ಬರ್ತೀನಿ, ಬಂದು ಮಾತಾಡ್ತೀನಿ ಅದನ್ನು. ಸೊ ದಯವಿಟ್ಟು ನಮ್ಮ ಕಾರ್ಯಕರ್ತರು ಮತ್ತು ಅಧಿಕಾರಿ ವರ್ಗದವ್ರು ಯಾರು ಚಿಂತೆ ಮಾಡೋದು ಬೇಡ. ಅವರ ದಬ್ಬಾಳಿಕೆ ದೌರ್ಜನ್ಯ ನನ್ನ ಗಮನಕ್ಕೆ ತಗೊಂಡು ಬನ್ನಿ, ಅದನ್ನ ಯಾವ ಥರ ಸರಿಪಡಿಸ್ಕೋಬೇಕು, ಹೆಂಗೆ ಬೀದಿಗಿಡಬೇಕು, ಹೆಂಗೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಬೇಕು ನಾನು ಗೊತ್ತೈತಿ ಇನ್ನು ಮುಂದೆ ನಾನು ತೋರಿಸ್ತೀನಿ ಅದನ್ನು. ಸೊ ಹಾಗಾಗಿ ನೀವೇನು ಆತಂಕ ಪಡೋದು ಬೇಡ, ಏನಿಲ್ಲ ಹೋದ್ರೆ ಸಣ್ಣ ಪಟ್ಟ ಸಮಸ್ಯೆ ಆದ್ರೂ ಹೋಗಿ ಮನೆ ಮುಂದೆ ಕೂತ್ಕೊಳ್ಳೋಣ, ಧೈರ್ಯವಾಗಿ ಚಿಂತೆ ಮಾಡೋದು ಬೇಡ. ಹಂಗನ್ಬಿಟ್ಟು ಅಧಿಕಾರ ಸಿಕ್ತು ಅಂತ ದಬ್ಬಾಳಿಕೆ ಮಾಡೋಕ್ಕಲ್ಲ, ಅದು ಜನರ ಸೇವೆ ಮಾಡಬೇಕಷ್ಟೇ, ಕೂಲಿ ಕೆಲಸ ಮಾಡಬೇಕಷ್ಟೇ ಇಲ್ಲಿ. ಸೊ ಹಾಗಾಗಿ ಇವತ್ತು ಬಹಳಷ್ಟು ಶ್ರಮ ಹಾಕಿದಿರಿ, ಸುಮಾರು 84,500 ಮತಗಳನ್ನು ಕೊಟ್ಟಿದ್ದೀರಿ. ಇಷ್ಟೆಲ್ಲ ನಮ್ಮ ವಿರೋಧಿಗಳು ಅಪಪ್ರಚಾರ ಮಾಡ್ಕೊಂಡ್ಬಂದ್ರು ಕೂಡ ಎಲ್ಲೂ ಏನೋ ಲೋಪದೋಷಗಳಾದಂಗೆ ಅಷ್ಟು ಮಟ್ಟಿಗೆ ಶ್ರಮ ಹಾಕಿರತಕ್ಕಂಥ ಎಲ್ಲ ಶ್ರಮ ಇದೆ ಇಲ್ಲಿ, ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮ ಇದೆ ಇಲ್ಲಿ. ಸೊ ಹಾಗೆ ಧೈರ್ಯವಾಗಿರಿ, ಇದು JDS ಭದ್ರಕೋಟೆ ಬೆಳ್ತಿದ್ದು. ಹಾಗಾಗಿ ಮುಂದೆ ಬರುವಂಥ ಚುನಾವಣೆಗೆ ಯಾವ ರೀತಿ ಸಂಘಟನೆ ಮಾಡೋಕ್ಕೋ ಪ್ಲಾನ್ ಮಾಡ್ಕೊಳ್ಳೋಣ. ನಂಗೆ ಸ್ವಲ್ಪ ಟೈಮ್ ಕೊಡಿ, ಟೈಮ್ ಮುಗಿಸ್ಕೊಂಡು ನಂದೆಲ್ಲ ಸಣ್ಣಪುಟ್ಟ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಎಲ್ಲರೂ ಭೇಟಿ ಆಗ್ತೀನಿ. ಮತ್ತೆ ಆತಂಕ ಬೇಡ, ಮತ್ತೆ ಗೊಂದಲ ಬೇಡ, ನಿಮ್ಮ ಜೊತೆ ನಾನು ಇರ್ತೀನಿ, ಧೈರ್ಯವಾಗಿರಿ. ಮತ್ತೆ ಈಗ ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ, ಅದು ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಅನ್ನೋದು ಬಹಳಷ್ಟು ಕಂಡಿದ್ದೇವೆ. ಏನ್ ಬಂದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ಜನ ಕೊಟ್ಟಿರುವಂತಹ ಆದೇಶನ ಅಕ್ಸೆಪ್ಟ್ ಮಾಡ್ಕೋಬೇಕಾದಂತಕ್ಕಂಥ ನಮ್ಮ ಕರ್ತವ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಕೆಲವೇನು ಹಲವಾರು ಅಭಿವೃದ್ಧಿ 1,000 ಕೋಟಿ ಅಭಿವೃದ್ಧಿ ಮಾಡಿ, ಮತ್ತೆ ಕೊರೋನಾ ಟೈಮಲ್ಲಿ ಕೂಡ ನಾವು ಬಹಳ ಶ್ರಮ ಪಟ್ಟು ಇಡೀ ಕ್ಷೇತ್ರನ ನಾವು ಅವ್ರ ಜೀವ ಉಳಿಸುವಂತ ಕೆಲಸ ಕೂಡ ಮಾಡಿದ್ವಿ. ಎಲ್ಲ ದೋಪದೋಷ ಆಗದಂಗೆ ಕ್ಷೇತ್ರ ಮೇಂಟೈನ್ ಮಾಡಿದ್ವಿ.
ಮತ್ತೆ ಸಾವಿರಾರು ಲಕ್ಷಾಂತರ ಹೆಣ್ಣುಮಕ್ಕಳಿಗೆ ಅಕ್ಕ ತಾಯಿ ಅಕ್ಕ ತಂಗಿ ತಾಯಿಯನ್ನು ಭಾವನೆ ಇಟ್ಕೊಂಡು ಬಾಗಿನ ಕೊಟ್ಟಿದ್ವಿ. ಅಭಿವೃದ್ಧಿ ವಿಚಾರ ಬಂದಾಗ ಹಿಂದೆ ಆಗಿಲ್ಲ, ಅಲ್ಲೂ ಕೂಡ ಕೆಲಸ ಮಾಡಿದ್ವಿ. ಯಾರು ಬಂದರೂ ಕೂಡ ಅವರಿಗೆ ಪ್ರೀತಿ ಕೊಟ್ಟಿದ್ದೀವಿ, ಯಾರು ಬಂದರೂ ಕೂಡ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದೀವಿ. ನಿರ್ಗತಿಕರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿದ್ದೀವಿ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿದ್ದೀವಿ. ಎಲ್ಲ ಕೆಲಸ ಮಾಡೋದು ಕೂಡ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಲೋಪದೋಷಗಳು, ರಾಜಕಾರಣ ಅಂದ್ರೆ ಸಹಜ, ಫ್ಯಾಮಿಲಿಯಲ್ಲೇ ನೂರಾರು ಸಮಸ್ಯೆ ಇರ್ತವೆ, ಅದು ಸರಿಪಡಿಸ್ಕೊಳ್ಳೋದು ಕಷ್ಟ. ಹಂಗಾಗಿ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ತಾವೆ ಸಹಜವಾಗಿ, ಅದು ಸರಿಪಡಿಸ್ಕೊಳ್ಳೋಣ. ಸರಿಪಡಿಸ್ಕೊಂಡು ಮುಂದೆ ಏನ್ ಮಾಡಬೇಕು ಅನ್ನಂತಿದೆಯೋ ಅದ್ರ ಬಗ್ಗೆ ತೀರ್ಮಾನ ಮಾಡೋಣ. ದಯವಿಟ್ಟು ಯಾರು ಕೂಡ ಗೊಂದಲಬೇಡ, ನಾವು ಯಾವತ್ತಿದ್ರು ಕೂಡ ಈ ಕೋಟೆ ನಮ್ಮ ಕೋಟೆನೆ, ಜೆಡಿಎಸ್ ಕೋಟೆ, ಧೈರ್ಯವಾಗಿರಿ. ನಾವು ಮರಿಬೇಡಿ, ನಾವು ಸೋತಿಗೆ ಕೇವಲ 1% ಅದು 4,000 ಓಟಲ್ ಮಾತ್ರ ಅದು. ಸೊ ಅದನ್ನ ಮುಂದೆ ಅದನ್ನ ಅತ್ತಷ್ಟು ಮಾರ್ಕೊಳ್ಳಕ್ಕೆ ಯಾವ ತರ ಮಾರ್ಕೊಂಡು ಪ್ಲಾನ್ ಮಾಡೋಣ. ನಿಮ್ ಜೊತೆ ನಾನು ಹೋರಾಟಕ್ಕೆ ಸಿದ್ಧ ಆಗಿರಿ. ನಾನು ಯಾವುದೇ ಹೋರಾಟ ಮಾಡೋದು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಕೈ ಜೋಡಿಸುವಂತ ಕೆಲಸ ನೀವು ಪ್ರಾಮಾಣಿಕ ಮಾಡಕ್ಕೆ ಸಿದ್ಧ ಆಗಿ ನಾನು ಈ ಕ್ಷೇತ್ರದ ರಾಜಕಾರಣ ಏನು ಅನ್ನೋದನ್ನ ನಾನು ಇನ್ಮೇಲೆ ತೋರಿಸ್ತೀನಿ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈ ಬಹಳ ಶ್ರಮ ಪಟ್ಟು ನಮ್ಮ ಪಕ್ಷನ ಈ ದೊಡ್ಡ ಮಟ್ಟಕ್ಕೆ ಇಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಸದೃಢವಾಗಿ ಬೆಳೀಲಿಕ್ಕೆ ಆಶೀರ್ವಾದ ಮಾಡಿದಂಥ ತಾವೆಲ್ಲರೂ ಕೂಡ ನನ್ನ ತಾಯಂದಿರು ಸ್ನೇಹಿತರು, ಅಂತಂದಿರು, ಬಂಧುಗಳು, ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ, ವಿಶೇಷವಾಗಿ ನನ್ನ ಕೈ ಜೋಡಿಸಿದಂಥ ತಮಗೆ ನಾನು ವಿಶೇಷವಾಗಿ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಜೈ ಜೆಡಿಎಸ್.